ರೇಸ್ ಕೋರ್ಸ್ ನಲ್ಲಿ ಬಾಜಿ ಕಟ್ಟೋದು ಸಾಮಾನ್ಯ ಅನಾದಿ ಕಾಲದಿಂದಲೂ ಇದು ರಾಜಾರೋಷವಾಗಿ ನಡೆಯುತ್ತಾ ಇದೆ ಆದರೆ ಸರ್ಕಾರದ ನೀತಿ ನಿಯಮ ಕಾನೂನುಗಳನ್ನು ಮೀರಿದ ಅಕ್ರಮ ಆಗಾಗೆ ನಡೆಯುತ್ತಾ ಇರುತ್ತೆ ಅಂತದ್ದೇ ಅಕ್ರಮ ಬೇಧಿಸಿರುವ ಸಿಸಿಬಿ 3 ಕೋಟಿಗೂ ಅಧಿಕ ಹಣವನ್ನು ಸೀಜ್ ಮಾಡಿದೆ ಜಕ್ಪಾಟ್ ಜಾನಿ ಜೋಗಾರ್ ಕಾಲದಿಂದಲೂ ಜೂಜು ಸಾಮಾನ್ಯ ಮಹಾರಾಜರ ಕಾಲದಿಂದಲೂ ಬೆಂಗಳೂರು ಕುದುರೆ ರೇಸ್ ಇದೆ ಅದೆಷ್ಟು ಹವ್ಯಾಸಿಗಳಿಗೆ ಅದು ರಸದೌತಣ ಉದ್ಯಮಿಗಳಿಗೆ ಹಣದ ಹೂರಣ ಸರ್ಕಾರದ ನೀತಿ ನಿಯಮಗಳಂತೆಯೇ ರೇಸ್ ಕೋರ್ಸ್ ನಡೆಯುತ್ತೆ ಅಂತ ರೇಸ್ ಕೋರ್ಸ್ ಅಖಾಡದಲ್ಲೂ ಅಕ್ರಮದ ವಾಸನೆ ರೇಸ್ ಕೋರ್ಸ್ ಬುಕ್ ಮೇಕರ್ಗಳ ಮೇಲೆ ಸಿಸಿಬಿ ದಾಳಿ ಜಿಎಸ್ಟಿ ಕಟ್ಟದೆ ವಂಚನೆ ಕಂತೆ ಕಂತೆ ನೋಟು ವಶ राजधानी रेस कोर्स नल्ली निन्ने कुदरेगळ बदलिगे सीसीबी बेटेये जोरागित्तु बुकमेकर कौंटर् दिढ़ीर भेटी नीडिद्द सीसीबी पोलीसरु ग्यालरियल्लिद्द गरिगरी नोटुगळन्नु सीज माडिद्रु इरो हणक्के दाखले केळिदाग एल्ला सिब्बंदी कक्का बिक्कियाद्रु अल्ली अक्रमद वासने बरुत्तले 3 कोटि 48 लक्ष हण सीज माडलायितु रेस कोर्स ना व्यवहारगळ मेले इत्तीचेगे दूरुगळु बंदिद्वु रेस कोर्स के बर्तिद्द ग्राहकरिगे निगदि माडलाद टिकेट दरक्किंत हेच्चिन बेलेगे टिकेट मारलाग्तिदे ई मूलक ग्राहकरिंद हेच्चिन हण पडिता इद्रु अल्लदे जीएसटी कट्टदे सरकारक्के भारी वंचने माड्ता इरुवुदु कंडिदे अष्टे अल्ल रेस नल्लि पाल्गोळ्ळो बुक्की जाकिगळ बुकिंग हेसरल्लू इल्लि गोल्मल आग्तिदे अल्लदे कोट्ट हणक्के रशीदियन्नु नीडदे व्यवहार माड्तिरोदु कंडुबंदिदे हणद रूपदल्लि ಕೆಲವು ಈ ರೀತಿ ಬೆಟ್ ಮಾಡತಕ್ಕಂತ ವ್ಯಕ್ತಿಗಳಿಂದ ಹಣವನ್ನ ಪಡೆದುಕೊಳ್ಳತಕ್ಕಂತದ್ದು ಕಂಡುಬಂದಿದ್ದರಿಂದ ಈ ಎಲ್ಲ ವ್ಯಕ್ತಿಗಳ ಮೇಲೆ ಈಗ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ರೌಡಿಗಳ ಹೆಸರಿನಲ್ಲಿ ಪ್ರತ್ಯೇಕ ಕೌಂಟರ್ ಬೆಟ್ಟಿಂಗ್ ನಲ್ಲಿ ರೌಡಿಗಳು ಭಾಗಿ ಶಂಕೆ ರೇಸ್ ಕೋರ್ಸ್ ನಲ್ಲಿ ರೌಡಿಗಳ ಆಟವೂ ಕಾಣುತ್ತಿದೆ ಕೆಲವೊಂದು ಕೌಂಟರ್ ಗಳು ರೌಡಿ ಗ್ಯಾಂಗ್ ಗೆ ಮೀಸಲಿಟ್ಟಂತೆ ಆಗಿದೆ ಈ ಎಲ್ಲಾ ಕಾರಣಕ್ಕೆ ಸಿಸಿಬಿ ಪೊಲೀಸರು 66 ಮಂದಿಯನ್ನ ವಶಕ್ಕೆ ಪಡೆದು ಹೇಳಿಕೆ ಪಡೆದಿದ್ದಾರೆ ಮತ್ತೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕೊಟ್ಟಿದ್ದಾರೆ ಅನಧಿಕೃತವಾದಂತ ವ್ಯಕ್ತಿಗಳು ಬೆಟ್ಟಿಂಗ್ ಅನ್ನು ನಡೆಸುತ್ತಾ ಇದ್ದರು ಮತ್ತು ಕೆಲವು ರೌಡಿ ವ್ಯಕ್ತಿಗಳ ಒಂದು ಸಪೋರ್ಟ್ ಅಥವಾ ಬೆಂಬಲ ಅಥವಾ ಅವರು ಕೂಡ ಇದರಲ್ಲಿ ಶಾಮಿಲಾಗಿದ್ರು ಅಂತಕಂತದ್ದು ಆ ರೀತಿಯ ಬೇರೆ ಬೇರೆ ಮಾಹಿತಿಗಳಿದ್ದಾವೆ ಸಾಕ್ಷಿ ಆಧಾರಗಳ ಆಧಾರದ ಮೇಲೆ ನಾವು ಮುಂದಿನ ತನಿಖೆಯನ್ನು ಕೈಗೊಳ್ಳುತ್ತೇವೆ ಸದ್ಯಕ್ಕೆ ಸಿಸಿಬಿ ಪೊಲೀಸರು ರೇಸ್ ಕೋರ್ಸ್ ನ ಮೇಲೆ ದಾಳಿ ಮಾಡಿದ್ದು 3 ಕೋಟಿ 45 ಲಕ್ಷ ಹಣ ಸಿಕ್ಕಿದೆ ಹಣಕ್ಕೆ ದಾಖಲೆ ಇಲ್ಲ ಅಂತಿದ್ದಾರೆ ಹಿರಿಯ ಅಧಿಕಾರಿಗಳು ಇದೇ ಒಂದು ಕಾರಣಕ್ಕೋಸ್ಕರ 68 ಜನರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದು ಸದ್ಯಕ್ಕೆ ದಾಖಲಾತಿಗಳನ್ನು ಕೊಡುವಂತೆ